ಸುಪ್ರೀಂ ಕೋರ್ಟ್ ಕಡೆಯಿಂದ ನೀಟ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಇವತ್ತು ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಈ ನೀಟ್ ಸ್ಕ್ಯಾಮ್ ಬಗ್ಗೆ ಕಲಾಪ ನಡೀತು ಆ ಕಲಾಪದಲ್ಲಿ ಸುಪ್ರೀಂ ಕೋರ್ಟ್ ಕೌನ್ಸಿಲಿಂಗ್ ನಡೆಯೋದಕ್ಕೆ ಯಾವುದೇ ರೀತಿ ಸ್ಟೇ ಅನ್ನು ಕೊಟ್ಟಿಲ್ಲ ಹಾಗಾಗಿ ರೀ ಎಕ್ಸಾಮ್ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿ ಮಾತು ಇಲ್ಲ ನೀಟ್ ರೀಎಕ್ಸಾಮ್ ಆಗುತ್ತಂತೆ ನಾವು ಪ್ರಿಪೇರ್ ಆಗಬೇಕು ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಅಲ್ಲಿ ಆಗ್ತಾ ಇರ್ಬೋದು ಬಟ್ ವೆಯ್ಟ್ ಮಾಡಿ ರಿ ಎಕ್ಸಾಮ್ ಆಗೋ ಚಾನ್ಸ್ ತುಂಬ ಕಡಿಮೆ ಸುಪ್ರೀಂ ಕೋರ್ಟಿಂದ ಈಗ ಕೌನ್ಸಿಲಿಂಗ್ಗೆ ಯಾವುದೇ ರೀತಿ ಸ್ಟೇ ಕೊಟ್ಟಿಲ್ಲ ನೆಕ್ಸ್ಟ್ ಇಯರಿಂಗ್ನ ಜುಲೈ ಏಯ್ಟಿಗೆ ಫಿಕ್ಸ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಮಂತ್ ಎಷ್ಟು ಡಿಲೇ ಆಗುತ್ತೆ ನೋಡಿ ಸೊ ಹಾಗಾಗಿ ಅಲ್ಲಿವರೆಗೂ ಕೌನ್ಸಿಲಿಂಗ್ ನಡೆಯೋದಕ್ಕೆ ಸುಪ್ರೀಂ ಕೋರ್ಟ್ ಯಾವುದೇ ರೀತಿ ಸ್ಟೇನ ಕೊಟ್ಟಿಲ್ಲ ದ ಕೌನ್ಸಿಲಿಂಗ್ ವಿಲ್ ಸ್ಟಾರ್ಟ್ ಸೂನ್ ಬಟ್ ಇಲ್ಲಿ ಒಂದು ಕಾಡ್ತಿರೋ ಕ್ವಶನ್ ಏನು ಅಂದರೆ ಈಗ ರಾಜಸ್ಥಾನದಲ್ಲಿ ಎಲ್ಲೋ ಒಂದು ಸೆಂಟ್ರಲ್ಲಿ ಕ್ವೆಶನ್ ಪೇಪರ್ ಲೀಕ್ ಅಂತೂ ಆಗಿಲ್ಲ ಅಂತ ಎನ್ ಟಿ ಎ ಹೇಳ್ತಾ ಇದೆ ಬಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾಸ್ಕ್ ಕೊಟ್ಟಿದ್ದಾರೆ ಆ ಗ್ರೇಸ್ ಮಾಸ್ಕ್ ಕೊಟ್ಟಿರೋ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಕೆಲವು ವಿದ್ಯಾರ್ಥಿಗಳಿಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಜಾಸ್ತಿ ಬಂದಿದೆ ಎನ್ ಟಿ ಎ ಹೇಳ್ತಾ ಇರೋದು ನಾವು ಆ ವಿದ್ಯಾರ್ಥಿಗಳಿಗೆ ರೀಎಕ್ಸಾಮ್ ಮಾಡ್ತೀವಿ ಒಂದು ವೇಳೆ ಅವ್ರಿಗೆ ರೀಎಕ್ಸಾಮ್ ಮಾಡಿದ್ರೆ ಅಥವಾ ರೀ ವ್ಯಾಲ್ಯೂಷನ್ ಮಾಡಿದಾಗ ಆ ವಿದ್ಯಾರ್ಥಿಗಳ ಮಾರ್ಕ್ಸ್ ಕಡಿಮೆ ಆದರೆ ಆಗ ನಿಮಗೆ ಬೆನಿಫಿಟ್ ಜಾಸ್ತಿ ಕರ್ನಾಟಕದಲ್ಲಿ ಯಾವುದೇ ರೀತಿ ಈ ರೀತಿ ಮಾಲ್ ಪ್ರಾಕ್ಟೀಸ್ ಆಗಿಲ್ಲ ನೀಟ್ ಎಕ್ಸಾಮ್ಸ್ ಬಗ್ಗೆ ಹಾಗಾಗಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅಂತ ಇಲ್ಲಿ ಯಾವುದೂ ರಿಸ್ಕು ಇಲ್ಲ ಅಂತ ಕಾಣಿಸುತ್ತೆ ಬಟ್ ಎನಿವೆ ಆ ವಿದ್ಯಾರ್ಥಿಗಳ ಮಾರ್ಕ್ಸ್ ಏನಾದರೂ ಕಡಿಮೆ ಆದರೆ ಡೆಫಿನೆಟಾಗಿ ಆಲ್ ಇಂಡಿಯಾ ರ್ಯಾಂಕಿಂಗ್ ನಿಮ್ಮ ರ್ಯಾಂಕಿಂಗು ಕಡಿಮೆ ಆಗೋ ಚಾನ್ಸಸ್ ಸೊ ವಿದ್ಯಾರ್ಥಿಗಳಿಗೆ ಒಂದು ವೇಳೆ ರೀ ಎಕ್ಸಾಮ್ ಅಂತ ಕೊಟ್ಟರು ಟೂ ಮಂತ್ಸ್ ಟೈಮ್ ಬೇಕು ಸೊ ಈಗ ಸುಪ್ರೀಂ ಕೋರ್ಟು ಅಷ್ಟೇ ರಿ ಎಕ್ಸಾಮ್ ಬಗ್ಗೆ ಕೊಡೋ ಹಾಗಿದ್ದರೆ ತೀರ್ಪನ್ನು ಬೇಕು ಕೊಡಬೇಕಾಗಿತ್ತು ಸೊ ಹಾಗಾಗಿ ರಿ ಎಕ್ಸಾಮ್ ಆಗೋದು ನೈಂಟಿ ಪರ್ಸೆಂಟ್ ಇಲ್ಲ